ಸರಿ ಸುಮಾರು ಐನೂರು ವರ್ಷಗಳಾಗಿತ್ತು ಐನೂರು ವರ್ಷಗಳ ನಂತರ ಮತ್ತಲ್ಲಿ ರಾಮ ಮಂದಿರ ಭವ್ಯ ರಾಮ ಮಂದಿರ ನಿರೀಕ್ಷೆಗೂ ಮಿಗಿಲಾಗಿ ಯಾರು ಏನು ಹೇಳ್ಬೋದು ರಾಜಕಾರಣ ಬೇರೆ ರಾಜಕೀಯ ವರ್ತಾಗ ನೋಡೋದಾದ್ರೆ ರಾಮ ಮಂದಿರ ಅಂತ ಯಾರು ನಂಬಕ್ಕೆ ರೆಡಿರಲಿಲ್ಲ ಆತೋಷದಿಂದೆ ಯಾರ ಯಾರು ಯಾರೂ ಇರಲಿಲ್ಲ ರಾಮ ಮಂದಿರ ಆಗತ್ತೆ ನಿರ್ಮಾಣ ಆಗುತ್ತೆ ಅಂತ ಯಾರೂ ನಂಬಕ್ಕೆ ಇರಲಿಲ್ಲ ಆದರೆ ಮಂದಿರ ನಿರ್ಮಾಣ ಮಾಡಿದಿರಿ ಕ್ರೆಡಿಟ್ ಗೋಸ್ಟು ನರೇಂದ್ರ ಮೋದಿ ಸರ್ಕಾರ ಡೌಟ್ ಇಲ್ಲ ಯಾರಿಗೇನೇ ಟೀಕೆಗಳು ಸೆಕೆಂಡ್ರಿ ಅದೇನೇ ಮಾಡ್ಕೊಂಡ್ರು ಯಾಕೆಂದ್ರೆ ನೀವು ಅದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ರಿ ಮಂದಿರ ನಿರ್ಮಾಣದ ನೀವು ಅದನ್ನೇ ಬದ್ಧತೆ ಇಟ್ಕೊಂಡಿದ್ರಿ ಬಟ್ ರಾಮ ಮಂದಿರ ಆಯಿತು ಡೆವಲಪ್ಮೆಂಟ್ ವಿಚಾರ ಬಂದ ನೀವು ಹೇಳ್ತಿದ್ರಿ ಹತ್ತು ವರ್ಷದ ನಾವೇನು ಮಾಡಿದ್ವಿ ಅಂತ ಬಟ್ ಇನ್ನೇನಾಗಬೇಕು ದೇಶಕ್ಕಾಗೆ ನೋಡಿ ಈ ಒಂದು ರಾಮನಿಲ್ಲದೆ ರಾಷ್ಟ್ರ ಇಲ್ಲ ರಾಮನಿಲ್ಲದ ರಾಷ್ಟ್ರವನ್ನು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ರಾಮ ಕೃಷ್ಣ ಶಿವ ಬುದ್ಧ ಬಸವ ಇವೆಲ್ಲ ಭಾರತದ ಪ್ರಾಚೀನ ಸಂಸ್ಕೃತಿಯ ಪ್ರತೀಕ ಅವರೆಲ್ಲರೂ ಇಲ್ಲಿ ಈಗ ನಮ್ಮ ನೋಡಿ ನಮ್ಮ ದೇಶದ ಯಾವ್ಯಾವ್ದು ಭಗವದ್ಗೀತೆಯಿಂದ ಮೊದಲುಗೊಂಡು ರಾಮಾಯಣ ಮಹಾಭಾರತದವರೆಗೂ ಅವು ಧಾರ್ಮಿಕ ಗ್ರಂಥಗಳು ಮಾತ್ರ ಅಲ್ಲ ಅವು ನಾಲೆಡ್ಜ್ ಬುಕ್ಸು ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ನಾಲೆಡ್ಜು ಪುಸ್ತಕಗಳವು ನಾಲೆಡ್ಜ್ ಬುಕ್ಸ್ ಅವು ತುಂಬ ತುಂಬ ಸೊಕ್ಸಾಗಿ ಹೇಳ್ತಿದಿರಿ ಹಾಂ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಂದ ಇದೊಂದು ಬಿಡ್ತೀನಿ ಏನೇ ನಾಲೆಡ್ಜ್ ಬುಕ್ಸು ಅದನ್ನು ಮತೀಯ ಆಧಾರದ ಪುಸ್ತಕಗಳಿಗೆ ಹೋಲಿಕೆ ಮಾಡೋದೇ ತಪ್ಪು ಇಲ್ಲಿ ಮತೀಯ ಪ್ರಚೋದನೆ ಆಗಲಿ ಮತೀಯ ಚೌಕಟ್ಟಿನೊಳಗೆ ಇರೋದೆಲ್ಲ ಇವು ಇವು ಇದೊಂದು ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ವಿಜ್ಞಾನವನ್ನು ಒಪ್ಕೊಳ್ತಕ್ಕಂಥ ಜ್ಞಾನವನ್ನು ಹೇಳ್ತಕ್ಕಂಥ ಸಂಗತಿಗಳು ಇರುವಂಥದ್ದು ರಾಮಾಯಣ ಮಹಾಭಾರತದಲ್ಲಿ ಭಗವದ್ಗೀತೆಗಳಲ್ಲಿ ವೇದಗಳಲ್ಲಿ ವಚನಗಳಲ್ಲಿ ಇರೋದು ಇದು ನಾಲೆಡ್ಜ್ ಬುಕ್ಸು ಈ ಥಾಟ್ಸ್ ಪ್ರೊಸೆಸ್ಸು ಮತ್ತು ನಾಲೆಡ್ಜ್ ಹೇಗೆ ಅಂದರೆ ಈಗ ನಾಲೆಡ್ಜ್ ಇಸ್ ದ ಪವರ್ ಅಂತ ಇವತ್ತು ನಾವು ಹೇಳ್ತೀವಿ ಬಟ್ ನಮ್ಮ ಭಾರತದ ಋಷಿಮುನಿಗಳು ಅದನ್ನ ಕೇವಲ ನಾಲೆಡ್ಜ್ ಇಸ್ ದ ಪವರ್ ಅಂತ ಹೇಳಿಲ್ಲ ನಾಲೆಡ್ಜ್ ಇಸ್ ದ ಪ್ಯೂರಿಫೈಯರ್ ಅಂತ ಹೇಳಿದ್ರು ನಾಲೆಡ್ಜು ನಿನ್ನನ್ನು ನೀನು ಪರಿಶುದ್ಧನನ್ನಾಗಿ ಮಾಡುತ್ತೆ ಅಂತ ಹೇಳಿದ್ದು ನಿನ್ನನ್ನು ನೀನು ಪರಿಶುದ್ಧನಾಗಿ ಮಾಡೋದಕ್ಕೆ ರಾಮ ಬೇಕು ಯಾಕೆ ರಾಮ ಬೇಕು ಅಂದರೆ ಪರಿಶುದ್ಧತೆಗಾಗಿ ರಾಮ ಹಾಗಾಗಿ ರಾಮನಿಲ್ಲದೆ ರಾಷ್ಟ್ರ ಇಲ್ಲ ನನ್ನ ಮೊನ್ನೆ ಒಂದು ಮಾತು ಹೇಳಿದೆ ಭೀಮನಿಲ್ಲದೆ ಭಾರತ ಇಲ್ಲ ಭಾರತ ಇವತ್ತಿನ ನೀವು ಆಧುನಿಕ ಭಾರತವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳೋಕಾಗಲ್ಲ ಅಂದರೆ ಅವ್ರ ಸಂವಿಧಾನ ಬಿ ಜೆ ಪಿ ರಾಮ ಮತ್ತು ಭೀಮ ಹೌದು ಇಬ್ಬರನ್ನು ಕೂಡ ಅದೇ ಹಂತದಲ್ಲಿತ್ತು ಹೌದು ರಾಮ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪ್ರತೀಕ ಆದರೆ ಭೀಮಾ ಆಧುನಿಕ ಭಾರತಕ್ಕೆ ಒಂದು ಸಾಂವಿಧಾನಿಕ ಚೌಕಟ್ಟನ್ನು ಕೊಟ್ಟವರು ಭೀಮ